ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲೇ ನಾವು ಕೂತ್ಕೊಂಡು ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ಕೂಡ ಟ್ರಯಾಂಗುಲರ್ ಫೈಟ್. ನನ್ನ ಎಮ್ ಎಲ್ ಎ ಎಲೆಕ್ಷನ್ ನಲ್ಲಿ ಎಮ್ ಎಸ್ 45,000 ಓಟು, ಎಮ್ ಎಸ್ ಬಿಜೆಪಿ 1,000 ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅಷ್ಟು ಬೆಳಗಾವಿ ಬೈ ಎಲೆಕ್ಷನ್ ಏನಾಗಿತ್ತು ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 400,000 ಓಟ್ ಎಮ್ ಎಸ್ ಅಭ್ಯರ್ಥಿ ಅವಾಗ 130,000 ಓಟ್. ನಾವು ನಮ್ಮ ಲೀಡು 4,000ಗೆ ಬಂದ್ವಿ. ಈ ಸಾರಿ ನಾವು 593,000 ಓಟ್ ತಗೊಂಡ್ರು ಕೂಡ ನಮ್ಮ ಲೀಡು ಅಷ್ಟೊಂದು ದೊಡ್ಡದಾಯಿತು. ಮತ್ತೆ ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಎಮ್ ಎಸ್ ಕ್ಯಾಂಡಿಡೇಟ್ 9,000 ಓಟ್, ಬೈ ಎಲೆಕ್ಷನಲ್ಲಿ 130,000 ಓಟ್ ತಗೊಂಡಂಥ ಎಮ್ ಎಸ್ ಅದು ಬರೀ 9,000ಕ್ಕೆ ಸೀಮಿತ ಆಯಿತು. ಅನೇಕ ಕಾರಣಗಳಿದ್ದಾವೆ, ಇದನ್ನೆಲ್ಲ ನೋಡೋಣ ಮುಂದೆ ಮುಂದೆ ಏನಾಯಿತು, ಇದರಲ್ಲಿ ತಪ್ಪಾಯಿತು. ಅದು ಅವರ ದೊಡ್ಡ ಗುಣ, ಅವರು ಸಮಾಧಾನ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಸೂತ್ರಧಾರರು ತಾವು, ಅಲ್ಲಿ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಕೈ ಹಿಡಿದ್ರೆ 14-18 ಸ್ಥಾನ ತನಕ ಹೋಗ್ಬೇಕಾಗಿ. ಗ್ಯಾರಂಟಿಗಳಿಂದ ನಿಮ್ಗೆ ನಿರೀಕ್ಷೆ ಮಟ್ಟ ತಲುಪಲಿಲ್ಲ? ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ, ಕಾಸ್ಟ್ ಕಾಂಬಿನೇಷನ್ ಇರ್ಬೋದು ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು, ಬೇರೆ ಬೇರೆ ಸಮೀಕ್ಷೆಗಳು, ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ. ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡಬೇಕಾಗುತ್ತೆ. ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನು ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೇನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದನ್ನು ನಾವು ಅನುಷ್ಠಾನ ಮಾಡ್ತೇವೆ. ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನು ಈಗ ಕೂತ್ಕೊಂಡು ನಾವು ಅದನ್ನು ಲೆಕ್ಕಾಚಾರ. ಫಲಿತಾಂಶ ಬಂದ ನಂತರದಲ್ಲಿ ಕೆಲವರು ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಬೇಕು, ನಿಲ್ಲಿಸಬೇಕು ಅನ್ನೋ ಒತ್ತಾಯಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ರೀತಿಯ ಚಿಂತನೆ ಏನಾದ್ರು ಇವಾಗ ಖಂಡಿತವಾಗಿ ಯಾಕಂತಂದ್ರೆ ಗ್ಯಾರಂಟಿಗಳನ್ನ ನಾವು ಜನರ ಜೀವನದಲ್ಲಿ ಅನುಕೂಲ ಆಗ್ಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹೈ ಆಯ್ತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಮಾಡಿದ್ವಿ. ಚುನಾವಣೆ ಫಲಿತಾಂಶ ಹೀಗಾಯಿತು ಅಂತ ನಾವು ಹಿಂದೆ ತಗೊಳ್ಳೋದು ಒಂದು ತಪ್ಪಾಗುತ್ತೆ. ಆ ರೀತಿ ಚಿಂತನೆ ಆಗಲಿ, ಆ ರೀತಿ ವಿಚಾರವಾಗಲಿ ಯಾರು ಮೇಡಮ್ ಪ್ರಮುಖವಾಗಿ ತಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಸರ್ಕಾರ ನೋಡಿ ಈಗ ಸೋತಾದ್ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ. ನನ್ನ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಪಾರ್ಲಿಮೆಂಟ್ ಬಹಳ ಉತ್ತಮ ರೀತಿಯಾದಂಥ ತಾವೇ ಎಲ್ಲ ಟಿವಿನಲ್ಲಿ ತೋರಿಸ್ತೀವಿ ಬಹಳ ಉತ್ತಮವಾದಂಥ ವಾತಾವರಣ ದೇವನ್ನು ನಾವು ಮಾಡಿದಷ್ಟು ಪ್ರಚಾರ ನಮಗೆ ಸಿಕ್ಕಷ್ಟು ಸಪೋರ್ಟ್ ಎದುರಾಳಿಗೆ ಇಲ್ಲ. ಈಗ ನನ್ನ ಸ್ಥಳೀಯ ನನ್ನ ಇದರಲ್ಲಿ ನನಗೆ 50,000 ಹಿನ್ನಡೆ ಅಂತ ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ 25 ವರ್ಷದ ಇತಿಹಾಸದಲ್ಲಿ ನಾನು 2018 52,000 ಲೀಡಿಂಗ್ ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿ ಅವರು ಅವತ್ತಿದ್ರು. ಅವರು ನನ್ನ ಕ್ಷೇತ್ರದಲ್ಲಿ 79,000 ಲೀಡಾದರು. ಅದೇ ಮತ್ತೆ 2023 ನಾನು ಎಮ್ ಎಲ್ ಎ ನಿಂತ್ಕೊಂಡೆ, ನಾನು 59,000 ಲೀಡಿಂದ ಗೆಲ್ತೀನಿ. ಯಾವತ್ತೂ ಕೂಡ 79,000 ನಾವು ತಗೊಂಡಿಲ್ಲ ಪಾರ್ಲಿಮೆಂಟ್ಗೆ. ಅಲ್ಲಿ ಅಸೆಂಬ್ಲಿಗೇ ಬೇರೆ ಮತದಾರರ ಒಂದು ಮನಸ್ಥಿತಿ ಇರುತ್ತೆ, ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇರುತ್ತೆ. ಆದರೂ ಕೂಡ ಈ ಬಾರಿ ಮೃಣಾಲ್ ಹೆಬ್ಬಾಳ್ಕರ್ ಅದ್ರ ಹತ್ರ 80,000 ಮತದಾನ ಸೋತಿದ್ವಿ. ಸೋಲನ್ನ ನಾವೆಲ್ಲರೂ ಬಹಳಷ್ಟು ವಿನಯ ಪೂರ್ವದಿಂದ ಒಪ್ಕೊಂಡಿದ್ದೀವಿ. ಸ್ಥಳೀಯರಾಗಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋ ಕೆಲಸ ಮಾಡಿ ಆದ್ರೆ ಜನ ತೀರ್ಮಾನ ತಗೊಂಡಿದ್ದಾರೆ ಅಂತ ಗೌರವಿಸ್ತೀವಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.